वेलकम टू एम स्क्वेर ट्यूटोरियल इंदिन वीडियो जल्ली ना तिळ्कोळ्ळोण सीएसएस सेलेक्टर बग्गे अदक्कू मोदलु नीवु एचटीएमएल न पूर्तियागि तिळ्कोबेकंद्रे आ ट्यूटोरियल न लिंक डिस्क्रिप्शन अल्लि इदे अदरल्लि होगि नीवु एचटीएमएल न बिगिनिंग इंद कलियबहुदु हागे सीएसएस ट्यूटोरियल लिंक डिस्क्रिप्शन अल्लि इदे प्रीवियस सीएसएस ट्यूटोरियल सह नीवु अदरल्लि कलियबहुदु ईग बन्नि नावु नोडोण सीएसएस अल्लि सेलेक्टर बग्गे सेलेक्टर अंद्रे इदु नावु सी एस एस अल्लि प्रापर्टीस न याव रीति हैंडल मार्तीवि याव रीति अदन्न चेंज मार्तीवि याव हेसरल्लि चेंज मार्तीवि अदन्न नावु सेलेक्टर अंत करीतीवि सी एस एस अल्लि मूरु रीतिय सेलेक्टर्स इदे ओंदु एलिमेंट सेलेक्टर क्लास सेलेक्टर ऐडि सेलेक्टर एलिमेंट सेलेक्टर अंद्रे नावु डैरेक्ट आगि ಈ ಸೆಲೆಕ್ಟರ್ ಉಪಯೋಗ ಮಾಡೋದು ನಾವು ಯೂಸ್ ಮಾಡೋದು ಇಂಟರ್ನಲ್ ಸಿ ಎಸ್ ಎಸ್ ಮತ್ತು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಲ್ಲಿ ಮಾತ್ರ ಇನ್ಲೈನ್ ಸಿ ಎಸ್ ಎಸ್ ಅಲ್ಲಿ ಸೆಲೆಕ್ಟರ್ದು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಡೈರೆಕ್ಟ್ ನಾವು ಟ್ಯಾಗ್ ಒಳಗಡೆನೆ ನಾವು ಬರಿತಾ ಇರ್ತೀವಿ ಆದರೆ ಇಂಟರ್ನಲ್ ಸಿ ಎಸ್ ಎಸ್ ಮತ್ತು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಲ್ಲಿ ನಾವು ಬೇರೆ ರೀತಿ ಬರಿಬೇಕಾಗತ್ತೆ ಯಾವ್ದನ್ನು ಚೇಂಜ್ ಮಾಡಬೇಕು ಯಾವ್ದನ್ನು ಮಾಡಬಾರ್ದು ಅಂತ ಅದಕ್ಕಾಗಿ ನಾವು ಒಂದು ನೇಮ್ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಇದನ್ನ ಈ ಸೆಲೆಕ್ಟರ್ಸ್ನ ಯೂಸ್ ಮಾಡ್ತೀವಿ ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ಎಲಿಮೆಂಟ್ ನ ಟ್ಯಾಗ್ ನ ನೇಮ್ ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಪ್ಯಾರಾಗ್ರಾಫ್ ನಾವು ಟೆಕ್ಸ್ಟ್ ಏನಾದ್ರೂ ಚೇಂಜ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ನ ಪ್ಯಾರಾಗ್ರಾಫ್ ನ ಟ್ಯಾಗ್ ಪಿ ಟ್ಯಾಗ್ ನ ಯೂಸ್ ಮಾಡ್ತೀವಿ ಇಲ್ಲ ಹೆಚ್ ಒನ್ ಟ್ಯಾಗ್ ಬೇಕಾ ಹೆಚ್ ಒನ್ ಟ್ಯಾಗ್ ಯೂಸ್ ಮಾಡ್ತೀವಿ ಅದು ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಕ್ಲಾಸ್ ಸೆಲೆಕ್ಟರ್ ಅಂದ್ರೆ ಎಲಿಮೆಂಟ್ ಬದಲು ನಾವು ಒಂದು ನೇಮ್ ಕೊಡ್ತೀವಿ ಕ್ಲಾಸ್ ಅದನ್ನ ನಾವು ಟ್ಯಾಗ್ ಒಳಗಡೆ ಯಾವ ಟ್ಯಾಗ್ ನಾವು ಅಪ್ಲೈ ಮಾಡಬೇಕು ಆ ಟ್ಯಾಗ್ ಒಳಗಡೆ ಸ್ಟಾರ್ಟಿಂಗ್ ಟ್ಯಾಗ್ ಅಲ್ಲಿ ಕ್ಲಾಸ್ ಈಸ್ ಈಕ್ವಲ್ ಟು ಅಂತ ಡಬಲ್ ಕೋಟೇಶನ್ ಅಲ್ಲಿ ಒಂದು ನೇಮ್ ಕೊಡ್ತೀವಿ ಆ ನೇಮ್ನ ನಾವು ಯೂಸ್ ಮಾಡ್ತೀವಿ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಲ್ಲಿ ಅದನ್ನ ಕ್ಲಾಸ್ ಸೆಲೆಕ್ಟರ್ ಅಂತೀವಿ ಐ ಡಿ ಸೆಲೆಕ್ಟರ್ ಅಂದ್ರೆ ಐ ಡಿ ಈಸ್ ಈಕ್ವಲ್ ಟು ಅಂತ ನಾವು ನೇಮ್ ಕೊಡ್ತೀವಿ ಅದನ್ನ ನಾವು ಯೂಸ್ ಮಾಡ್ತೀವಿ ಬನ್ನಿ ಇದನ್ನ ನಾವು ಎಕ್ಸಿಕ್ಯೂಟ್ ಪ್ರಾಕ್ಟಿಕಲ್ ಆಗಿ ನೋಡೋಣ ಆಗ ನಿಮ್ಗೆ ಅರ್ಥ ಆಗತ್ತೆ ನೋಡಿ ಇದೊಂದು ನಾವು ಇಲ್ಲಿ ಎಚ್ ಟಿ ಎಮ್ ಎಲ್ ಪೇಜ್ ನ ಕ್ರಿಯೇಟ್ ಮಾಡಿದೀವಿ ಅದರ ಔಟ್ಪುಟ್ ನೀವು ನೋಡಬಹುದು ಇದು ಔಟ್ಪುಟ್ ಒಂದು ಹೆಡ್ಡಿಂಗ್ ಪ್ಲಸ್ ನಾವು ಇಲ್ಲಿ ಟು ಪ್ಯಾರಾಗ್ರಾಫ್ ಮಾಡಿದೀವಿ ಯಾವುದೇ ರೀತಿಯ ಸಿ ಎಸ್ ಎಸ್ ಯೂಸ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಾವು ಇವಾಗ ಸಿ ಎಸ್ ಎಸ್ ಯೂಸ್ ಮಾಡಬೇಕು ಅಂದ್ರೆ ಒಂದಿದೆ ಇನ್ಲೈನ್ ಸಿ ಎಸ್ ಎಸ್ ಇಲ್ಲೇ ಡೈರೆಕ್ಟ್ ಆಗಿ ನಾವು ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ಏನ್ ಬೇಕು ಆ ಟ್ಯಾಗ್ ಒಳಗಡೆ ಕೊಡ್ತೀವಿ ಇನ್ನೊಂದು ಇಂಟರ್ನಲ್ ಅಂದ್ರೆ ಇಲ್ಲಿ ಸ್ಟೈಲ್ ಟ್ಯಾಗ್ ಒಳಗಡೆ ನಾವು ಅದನ್ನ ಯೂಸ್ ಮಾಡ್ತೀವಿ ಸ್ಟೈಲ್ ಟ್ಯಾಗ್ ಒಳಗಡೆ ಇನ್ನೊಂದು ಆಪ್ಷನ್ ಇದೆ ಅದಕ್ಕೆ ಎಕ್ಸ್ಟರ್ನಲ್ ಬೇರೆ ಫೈಲ್ ಅಲ್ಲಿ ನಾವು ಅದನ್ನ ಟೈಪ್ ಮಾಡಿ ಅದರ ಲಿಂಕ್ ನ ಇಲ್ಲಿ ಸೇವ್ ಮಾಡ್ತೀವಿ ನಾನು ಇವಾಗ ಇಂಟರ್ನಲ್ ಸಿ ಎಸ್ ಎಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನ ನಾವು ಸ್ಟೈಲ್ ಒಳಗಡೆ ಸ್ಟೈಲ್ ಟ್ಯಾಗ್ ಒಳಗಡೆ ಬರಿತೀವಿ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಎಲಿಮೆಂಟ್ ಸೆಲೆಕ್ಟರ್ ನೋಡೋಣ ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಈ ಪಿ ಇದೆ ಪಿ ಟ್ಯಾಗ್ ಈ ಪ್ಯಾರಾಗ್ರಾಫ್ದು ಕಲರ್ ಚೇಂಜ್ ಮಾಡಬೇಕು ಅದಕ್ಕಾಗಿ ನಾನು ಯೂಸ್ ಮಾಡ್ತೀನಿ ಡೈರೆಕ್ಟ್ ಆಗಿ ಇಲ್ಲಿ ಪಿ ಪಿ ಯೂಸ್ ಮಾಡಿ ಪಿ ಅಂತ ಟೈಪ್ ಮಾಡಿ ಡಬಲ್ ಕೋಟ್ ಇದು ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ಫಾರ್ ಎಕ್ಸಾಂಪಲ್ ಕಲರ್ ಚೇಂಜ್ ಮಾಡಬೇಕು ನಾವು ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಕಲರ್ ಫಾರ್ ಎಕ್ಸಾಂಪಲ್ ರೆಡ್ ರೆಡ್ ಕಲರ್ ಕೊಡ್ತಾ ಇದ್ದೀವಿ ಇವಾಗ ನೋಡಿ ಸೇವ್ ಮಾಡಿ ಇದನ್ನ ಇವಾಗ ರನ್ ಮಾಡೋಣ ನೋಡಿ ಎಲ್ಲಾ ಪ್ಯಾರಾಗ್ರಾಫ್ ಎಷ್ಟು ಪಿ ಅನ್ನೋ ಟ್ಯಾಗ್ಸ್ ಇರತ್ತೆ ಆ ಪೇಜ್ ಅಲ್ಲಿ ಎಲ್ಲಾ ಪೇಜಸ್ಗೂ ಎಲ್ಲಾ ಟ್ಯಾಗ್ಸ್ಗೂ ಸೇಮ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ ಇದು ಎಲಿಮೆಂಟ್ ಸೆಲೆಕ್ಟರ್ ಫಾರ್ ಎಕ್ಸಾಂಪಲ್ ಇವಾಗ ಹೆಚ್ ತ್ರೀ ಯೂಸ್ ಮಾಡ್ಬೇಕು ನಾವು ಅದಕ್ಕಾಗಿ ನಾನು ಹೆಚ್ ತ್ರೀ ಟ್ಯಾಗ್ ನೇಮ್ ಡೈರೆಕ್ಟ್ ಆಗಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನೋ ಒಂದು ನೇಮ್ ಕೊಡ್ತಾ ಇದೀವಿ ನಾವು ಫಾರ್ ಎಕ್ಸಾಂಪಲ್ ಸೇಮ್ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ಕೊಡೋಣ ಯೆಲ್ಲೋ ಯೆಲ್ಲೋ ಬ್ಯಾಕ್ಗ್ರೌಂಡ್ ಕಲರ್ ಕೊಡ್ತಾ ಇದ್ದೀವಿ ಈಗ ನೀವು ನೋಡಬಹುದು ಔಟ್ಪುಟ್ ಸೇವ್ ಮಾಡಿದಾಗ ಈ ಹೆಚ್ ತ್ರೀ ಅನ್ನೋ ಟ್ಯಾಕ್ಸ್ ಎಲ್ಲೆಲ್ಲಿ ಇರುತ್ತೆ ಎಲ್ಲಾ ಹೆಚ್ ತ್ರೀ ಟ್ಯಾಕ್ಸ್ಗೂ ಇದು ಅಪ್ಲೈ ಆಗುತ್ತೆ ಇದು ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಡೈರೆಕ್ಟ್ ಆಗಿ ನಾವು ನೇಮ್ ಕೊಡ್ತಾ ಇದೀವಿ ಆದ್ರೆ ಫಾರ್ ಎಕ್ಸಾಂಪಲ್ ನಮ್ಗೆ ಈ ಪ್ಯಾರಾಗ್ರಾಫ್ದು ಕಲರೇ ಬೇರೆ ಕೊಡಬೇಕು ಈ ಪ್ಯಾರಾಗ್ರಾಫ್ದು ಕಲರೇ ಬೇರೆ ಕೊಡಬೇಕು ಆ ರೀತಿ ಮಾಡ್ಬೇಕಂದ್ರೆ ಈ ಎಲಿಮೆಂಟ್ ಸೆಲೆಕ್ಟರ್ ಅಲ್ಲಿ ನಾವು ಅದು ಮಾಡೋಕ್ಕೆ ಆಗಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ಹಿಯರ್ ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಕ್ಲಾಸ್ ಸೆಲೆಕ್ಟರ್ ಅಥವಾ ಐ ಡಿ ಸೆಲೆಕ್ಟರ್ ಇವಾಗ ನೋಡೋಣ ಕ್ಲಾಸ್ ಸೆಲೆಕ್ಟರ್ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಇದನ್ನ ಇವಾಗ ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಮತ್ತೆ ಬರೆಯೋಣ ನಾವು ಈ ಹೆಸರಿ ಟ್ಯಾಗ್
ಇದರದ್ದು ಬ್ಯಾಕ್ಗ್ರೌಂಡ್ ಕಲರ್ ಬೇರೆ, ಈ ಹಿಸ್ಟ್ರಿ ಟ್ಯಾಗ್ದು ಬ್ಯಾಕ್ಗ್ರೌಂಡ್ ಕಲರ್ ಬೇರೆ ಬೇಕು ಅಂದರೆ ನಾವು ಯೂಸ್ ಮಾಡ್ತೀವಿ ಈ ಟ್ಯಾಗ್ ಒಳಗಡೆ. ಇಲ್ಲಿ ಸ್ಟಾರ್ಟಿಂಗ್ ಟ್ಯಾಗ್ ಅಲ್ಲಿ ನಾವು ಕ್ಲಾಸ್ ಅಂತ ಒಂದು ನೇಮ್ ಕೊಡ್ತೀವಿ. ಕ್ಲಾಸ್ ಈಸ್ ಈಕ್ವಲ್ ಟು ಎನಿ ನೇಮ್, ಏನಾದರೂ ಒಂದು ನೇಮ್ ಕೊಡ್ಬೋದು. ನಾನು ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಹೆಡ್ ಒನ್ ಅಂತ ಕೊಡ್ತಾ ಇದ್ದೀನಿ, ಹೆಡಿಂಗ್ ಒನ್. ಈ ನೇಮ್ ನೇಮ್ ಕೊಡ್ತಾ ಇದ್ದೀವಿ, ಈ ನೇಮ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದು ಕ್ಲಾಸ್ ಆಗಿರೋದ್ರಿಂದ ಕ್ಲಾಸ್ ನ ಯಾವಾಗಲೂ ಡಾಟ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಡಾಟ್ ಹೆಡ್ ಒನ್, ಡಾಟ್ ಹೆಡ್ ಒನ್ ಕೊಟ್ಟು ಇವಾಗ ಇದಕ್ಕೆ ನಾವು ಕಲರ್ ಕೊಟ್ರೆ, ಕಲರ್ ಏನಾದರೂ ನಾವು ಕೊಟ್ರೆ, ಫಾರ್ ಎಕ್ಸಾಂಪಲ್ ನಾನು ಬ್ಯಾಕ್ಗ್ರೌಂಡ್ ಕಲರೇ ಕೊಡೋಣ, ಬ್ಯಾಕ್ಗ್ರೌಂಡ್ ಕಲರ್ ಯೆಲ್ಲೋ. ಸೇವ್ ಮಾಡಿ ನೋಡಿ, ಇವಾಗ ರನ್ ಮಾಡೋಣ. ಬರೀ ಎಲ್ಲಿ ನಾವು ಕ್ಲಾಸ್ ಇಸ್ ಈಕ್ವಲ್ ಟು ಹೆಡ್ ಒನ್ ಅನ್ನು ಕೊಟ್ಟಿದ್ದೀವಿ ಅದಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ. ನೋಡಿದ್ರಲ್ಲ ಈ ಹೆಡ್ ಒನ್, ಈ ಹೆಡ್ ಒನ್ ಎಲ್ಲಿ ಕೊಟ್ಟಿದ್ದೀವಿ, ಈ ಪ್ಯಾರಾಗ್ರಾಫ್ ಒನ್ಗೆ ಮಾತ್ರ ಕೊಟ್ಟಿದ್ದೀವಿ, ಅದಕ್ಕಾಗಿ ಅದರಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಇದು ಕ್ಲಾಸ್. ಇದರಲ್ಲಿ ಇನ್ನೊಂದು ಆಪ್ಷನ್ ಬೆನಿಫಿಟ್ ಏನಂದ್ರೆ, ಅಡ್ವಾಂಟೇಜ್, ಈ ಹೆಚ್ ಒನ್ ಅನ್ನೋ ಈ ಕ್ಲಾಸ್ನ ನಾವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು, ಎಷ್ಟು ಟೈಮ್ ಬೇಕಾದರೂ ಯೂಸ್ ಮಾಡ. ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ಈ ಪ್ಯಾರಾಗ್ರಾಫ್ ಅಲ್ಲಿ ಪಿ ಟ್ಯಾಗ್ ಕೊಡಬೇಕು, ಪಿ ಟ್ಯಾಗ್ದು ಬ್ಯಾಕ್ ಗ್ರೌಂಡ್ ಎಲ್ಲೋ ಮಾಡಬೇಕು, ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಸೇಮ್. ಜಸ್ಟ್ ಇಲ್ಲಿ ಕ್ಲಾಸ್ ಈಸ್ ಈಕ್ವಲ್ ಟು ಸೇಮ್ ನೇಮ್ ಕೊಟ್ಬಿಟ್ರೆ ಆ ಸೇಮ್ ಪ್ರಾಪರ್ಟಿ ಇದಕ್ಕೂ ಅಪ್ಲೈ ಆಗೋಗುತ್ತೆ. ಹೆಡ್ ಒನ್ ಸೇಮ್ ನೇಮ್, ಏನ್ ಕ್ಲಾಸ್ ನೇಮ್ ಕೊಟ್ಟಿದೀವಿ ಅದನ್ನ ನಾವಿಲ್ಲಿ ಕೊಡ್ಬೇಕಷ್ಟು. ನೋಡಿ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲೋ ಆಗೋಯ್ತು. ಇದಿದೆ ಕ್ಲಾಸ್ ಬಗ್ಗೆ. ಕ್ಲಾಸ್ ಅರ್ಥ ಆಯ್ತಲ್ಲ, ಕ್ಲಾಸ್ ಯಾವ ರೀತಿ ಮಾಡ್ತೀವಿ, ಕ್ಲಾಸ್ ನ ರೆಪ್ರೆಸೆಂಟ್ ಮಾಡ್ತೀವಿ ಡಾಟ್ ಇಂದ, ಡಾಟ್ ಕ್ಲಾಸ್ದು ನೇಮ್, ಅದನ್ನ ನಾವು ಯೂಸ್ ಮಾಡ್ತೀವಿ ಎಲ್ಲಿ ಬೇಕು, ನಾವು ಯಾವ ಟ್ಯಾಗ್ ಅಲ್ಲಿ ಬೇಕು, ಯಾವ ಡಿವಿಷನ್ ಬೇಕು ಅದರಲ್ಲಿ ಕ್ಲಾಸ್ ಈಸ್ ಈಕ್ವಲ್ ಟು ಆ ನೇಮ್ ಕೊಟ್ಬಿಟ್ರೆ, ಈ ಇದರ ಒಳಗಡೆ ನಾವು ಏನೇನು ಪ್ರಾಪರ್ಟೀಸ್ ಕೊಟ್ಟಿದ್ದೀವಿ ಆ ಪ್ರಾಪರ್ಟೀಸ್ ಎಲ್ಲ ಇದಕ್ಕೆ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಲರ್ ಕೊಡ್ತೀನಿ, ಕಲರ್ ಕಲರ್ ಕೊಡ್ತಾ ಇದ್ದೀವಿ, ಬ್ಲೂ ಬ್ಲೂ ಕಲರ್ ಕೊಡ್ತಾ ಇದ್ದೀವಿ. ನೀವು ನೋಡ್ಬೋದು ಹೆಡ್ ಒನ್ ಅಂತ ನಾವು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅದಕ್ಕೆಲ್ಲ ಈ ಎಲ್ಲಾ ಪ್ರಾಪರ್ಟೀಸ್, ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಎಲ್ಲ ಅಪ್ಲೈ ಆಗುತ್ತೆ. ಇದು ಕ್ಲಾಸ್ ಬಗ್ಗೆ. ನಾವು ಇದು ಫಾರ್ ಎಕ್ಸಾಂಪಲ್ ಇದನ್ನ ಹೆಸ್ಟ್ರಿಗೆ ಅಪ್ಲೈ ಮಾಡಬೇಕು, ಹೆಸ್ಟ್ರಿಗೂ ಅಪ್ಲೈ ಮಾಡ್ಬೋದು. ಇದು ಹೆಡ್ ಬಗ್ಗೆ, ಕ್ಲಾಸ್ ಬಗ್ಗೆ. ನೆಕ್ಸ್ಟ್ ಟ್ಯಾಗ್ ಆಗಿದೆ ಐ ಡಿ. ಐ ಡಿ ಅಂದ್ರೆ ಸೇಮ್ ಕ್ಲಾಸ್ ತರಾನೆ, ಆದ್ರೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಹ್ಯಾಶ್ ಇಂದ. ಹ್ಯಾಶ್ ಡಾಟ್ ಅಂದ್ರೆ ಕ್ಲಾಸ್, ಹ್ಯಾಶ್ ಅಂದ್ರೆ ಐ ಡಿ. ಫಾರ್ ಎಕ್ಸಾಂಪಲ್ ಒಂದು ನೇಮ್ ಕೊಡ್ತಾ ಇದ್ದೀನಿ ನಾನು, ಡೆಮೋ, ಡೆಮೋ ಹ್ಯಾಶ್ ನೇಮ್ ಡೆಮೋ ಕೊಡ್ತಾ ಇದ್ದೀನಿ. ಏನಾದರೂ ಒಂದು ಪ್ರಾಪರ್ಟಿ ನಾವು ಅಪ್ಲೈ ಮಾಡೋಣ. ಫಾರ್ ಎಕ್ಸಾಂಪಲ್ ಕಲರ್, ಕಲರೇ ಯೂಸ್ ಮಾಡೋಣ ಇದಕ್ಕೆ. ಕಲರ್ ರೆಡ್, ರೆಡ್ ಕೊಡ್ತಾ ಇದ್ದೀವಿ. ಇದನ್ನ ಈ ಹ್ಯಾಶ್ ಇದನ್ನ ನಾವು ಐ ಡಿ ಈಸ್ ಈಕ್ವಲ್, ಫಾರ್ ಎಕ್ಸಾಂಪಲ್ ಹೆಚ್ ಒನ್ ಟ್ಯಾಗ್ಗೆ ನಾವು ಕೊಡಬೇಕು ಐ ಡಿ ಈಸ್ ಈಕ್ವಲ್ ಟು, ಇಲ್ಲಿ ನಾವು ಡೆಮೋ ಅಂತ ನೇಮ್ ಕೊಟ್ಬಿಟ್ರೆ ಈ ಹೆಚ್ ಒನ್ ಟ್ಯಾಗ್ಗೆ ಈ ಐ ಡಿ ಪ್ರಾಪರ್ಟೀಸ್ ಇದಕ್ಕೆ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಐ ಡಿ ರೆಡ್ ಕಲರ್ ಅದಕ್ಕೆ ಅಪ್ಲೈ ಆಗೋಯ್ತು. ಕ್ಲಾಸ್ ಮತ್ತು ಐ ಡಿಗೆ ಡಿಫ್ರೆನ್ಸ್ ಏನಂದ್ರೆ, ಕ್ಲಾಸ್ನ ನಾವು ಎಷ್ಟು ಸತಿ ಬೇಕಾದರೂ ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು, ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು. ಐ ಡಿ ಇದನ್ನು ನಾವು ಮಲ್ಟಿಪಲ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ, ಒಂದೇ ಸತಿ. ಈ ಐ ಡಿ ಡೆಮೋನ ಇಲ್ಲಿ ಯೂಸ್ ಮಾಡಿದ್ದೀವಿ ಇದಕ್ಕೆ ಮಾತ್ರ, ಬೇರೆ ಎಲ್ಲೂ ನಾವು ಹೆಸ್ರಿಗೆ ಬೇಕಾಗತ್ತೆ ಹೆಸ್ರಿಗೆ ಅದನ್ನು ಯೂಸ್ ಮಾಡಕ್ ಆಗಲ್ಲ. ಬರೀ ಒಂದೇ ಒಂದು ಟೈಮ್ ನಾವು ಯೂಸ್ ಮಾಡಬೇಕಾಗಿದೆ, ಅವಾಗ ಮಾತ್ರ ನಾವು ಐ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಐ ಡಿ ಅಂತ ಡಿಫೈನ್ ಮಾಡ್ತೀವಿ. ಇಲ್ಲ ಸೇಮ್ ಪ್ರಾಪರ್ಟಿನ ನಾವು ಮಲ್ಟಿಪಲ್ ಟೈಮ್ ಯೂಸ್ ಮಾಡಬೇಕು ಅಂದರೆ ಕ್ಲಾಸ್ ಅಂತಾನೆ ಡಿಫೈನ್ ಮಾಡ್ತೀವಿ. ಐ ಡಿ ಅಂತ ಮಾಡಿದ್ರೆ ಅದನ್ನು ಮಲ್ಟಿಪಲ್ ಟೈಮ್ ಯೂಸ್ ಮಾಡಕ್ ಆಗಲ್ಲ, ಬರೀ ಒನ್ ಟೈಮ್ ಮಾತ್ರ ಯೂಸ್ ಆಗುತ್ತೆ. ಇದು ಐ ಡಿ ಮತ್ತು ಕ್ಲಾಸ್ಗಿರೋ ಡಿಫ್ರೆನ್ಸ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದರಲ್ಲಿ ಸೆಲೆಕ್ಟರ್ಸ್ ಅಲ್ಲಿ ನಾವು ಎಲಿಮೆಂಟ್ ಸೆಲೆಕ್ಟರ್ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಐ ಡಿ ಅಂದ್ರೆ ಏನು, ಇದನ್ನ ನಾವು ಎಲ್ಲಾ ಸಿ ಎಸ್ ಎಸ್ ಅಲ್ಲೂ ನಾವು ಡೈರೆಕ್ಟ್ ಆಗಿ ಇನ್ಲೈನ್ ಸಿ ಎಸ್ ಎಸ್ ಯೂಸ್ ಮಾಡಲ್ಲ ಎಲ್ಲೂ. ಈ ರೀತಿ ಕ್ಲಾಸ್ ಅಥವಾ ಆಶ್ ಯೂಸ್ ಮಾಡಿಯೇ ನಾವು ಮಾಡೋದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸಿ ಎಸ್ ಎಸ್. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇಷ್ಟುವರೆಗೂ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.